ಎಲ್ರಿಗೂ ನಮಸ್ಕಾರ. ನಾನು ಅವಿನಾಶ್ ಟಿ ಜಿ ಎಸ್ ಅಂತ, ಕೃಷಿಕ, ಮೈಸೂರು ಹತ್ರ ಇರೋ ಅಂತ ನನ್ನ ಭೂಮಿನಲ್ಲಿ ವ್ಯವಸಾಯ ಮಾಡ್ತಾ ಇದ್ದೀನಿ. ನಮ್ಮ ಬನವಾಸಿ ತೋಟದಲ್ಲಿ ಬೆಳೆದಿರುವಂಥ ಹಣ್ಣುಗಳ ಸಂತೆಯನ್ನು ಇವತ್ತು ನಾವು ಮಾಡ್ತಾ ಇದ್ವಿ. ಇಲ್ಲಿ ಮಲ್ಲಿಕ ಮಾವಿನಣ್ಣು ಇದೆ, ಹಿರಳಿಕಾಯಿ ಇದೆ, ಕರವಂದ ಇದೆ, ಸಪೋಟ ಇದೆ, ನಕ್ಷತ್ರದಣ್ಣಿದೆ, ಬಾಳೆ ಇದೆ, ಸ್ವಲ್ಪ ಸೊಪ್ಪುಗಳು ತಂದಿದ್ದೀವಿ, ಬೇಲ್ದಣ್ಣಿದೆ, ಬಾಳೆದಿಂಡಿದೆ. ಈ ಥರದ ಹಲವಾರು ನಮ್ಮ ಭೂಮಿಯಲ್ಲಿ ರಾಸಾಯನಿಕಗಳನ್ನು ಬಳಸ್ತಾನೆ ಬೆಳೆದಿರುವಂಥ ಬೆಳೆಗಳನ್ನು ಸ್ವತಃ ನಾವೇ ಮಾರುಕಟ್ಟೆ ಮಾಡಲಿಕ್ಕೆ ಅಂತಲೇ ಈ ಸಂತೆಯನ್ನು ಆಯೋಜಿಸಲಾಗಿದೆ. ಇವತ್ತೇನಾಗ್ತಿದೆ ಅಂದರೆ ಕೆಮಿಕಲಿಂದ ತಿಂತಾ ಇರುವಂಥ ಫುಡ್ಡಿನಿಂದ ಆಗ್ತಾ ಇರುವಂಥ ಅನಾಹುತಗಳ ಬಗ್ಗೆ ನಮಗೆ ಗೊತ್ತಾಯಿದೆ. ಆರೋಗ್ಯದ ಮೇಲೆ ಸಾಕಷ್ಟು ದುಷ್ಪರಿಣಾಮಗಳು ಬೀಳ್ತಿದೆ, ಅಪೌಷ್ಟಿಕತೆ, ಮಾಲ್ ನ್ಯೂಟ್ರಿಷನ್ ಕಾಡ್ತಾ ಹೋಗ್ತಾ ಇದೆ. ಹಾಗಾಗಿ ರಾಸಾಯನಿಕಗಳನ್ನು ಬಳಸ್ದೇ ಆ ಅಪೌಷ್ಟಿಕತೆಯನ್ನು ದೂರ ಮಾಡೋ ನಿಟ್ಟಿನಲ್ಲಿ 1 ಎಕರೆ ಭೂಮಿನಲ್ಲಿ ನಾವು ಏನು ಹ್ಯೂಮಸ್ ತಯಾರು ಮಾಡಿ, ಸಾವಯವ ಇಂಗಾಲವನ್ನು ವೃದ್ಧಿ ಮಾಡಿ, ಜೀವಾಣುಗಳ ಸಂಖ್ಯೆಯನ್ನು ವೃದ್ಧಿ ಮಾಡಿ, ನಾವು ತಿನ್ನುವಂಥ ಆಹಾರ ಬೆಳೆಗಳಲ್ಲಿ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಪೌಷ್ಟಿಕ ಪದಾರ್ಥಗಳು ಅಂತೇನಿದೆ ಅದನ್ನು ಪಡೆಯೋ ನಿಟ್ಟಿನಲ್ಲಿ ರಾಸಾಯನಿಕ ಮುಕ್ತ ಕೃಷಿ ಪದ್ಧತಿಯಲ್ಲಿ ಬೆಳೆದಿರುವಂಥ ಎಲ್ಲ ಆಹಾರ ಬೆಳೆಗಳು ನಮಗೆ ಹೆಚ್ಚು ಸಹಕಾರಿಯಾಗ್ತಾ ಹೋಗುತ್ತೆ. ನಮ್ಮ ಆರೋಗ್ಯದ ಮೇಲೆ ದೃಷ್ಟಿಯಿಂದ, ಪರಿಸರದ ದೃಷ್ಟಿಯಿಂದ, ವಾತಾವರಣ ದೃಷ್ಟಿಯಿಂದ, ಮಣ್ಣಿನ ದೃಷ್ಟಿಯಿಂದನೂ ಕೂಡ ಆ ನಿಟ್ಟಿನಲ್ಲಿ ಈ ನಮ್ಮ ತೋಟದಲ್ಲಿ ಬೆಳೆದಿರುವಂಥ ಮತ್ತು ಭಾಳ ಮುಖ್ಯವಾದ ಪ್ರಶ್ನೆ ಅಂದರೆ ಇದು ಮಾರುಕಟ್ಟೆ ಹೆಂಗಪ್ಪ, ನಾವು ಸೇಲ್ ಮಾಡೋದು ಹೆಂಗಪ್ಪ ಅನ್ನೋ ಪ್ರಶ್ನೆಯೂ ಬರುತ್ತೆ. ಹಾಗಾಗಿ ನಮ್ಮ ಬೆಳೆಗಳನ್ನು ನಾವೇ ಒಂದು ಸಂತೆಯನ್ನು ಆಯೋಜಿಸಿ, ಅದು ಪತ್ರಿಕೆಯವರು ಸಹಕಾರ ಕೊಟ್ಟಿದ್ದರಿಂದ ಸಾಕಷ್ಟು ಜನಕ್ಕೆ ಪ್ರಚಾರನೂ ಸಿಕ್ತು, ನಮ್ಮ ಫ್ರೆಂಡ್ಸು ಬೇರೆ ಕಡೆಯೂ ಪ್ರಚಾರನೂ ಸಿಕ್ತು. ಇವತ್ತು ತುಂಬ ಅದ್ಭುತವಾದ ರೆಸ್ಪಾನ್ಸ್ ಇದೆ. ಕಳೆದ ವಾರ ಕೂಡ ಒಂದು ಸಂತೆಯ ಮಾಡಿದ್ವಿ, ಅದರ ಮುಂದುವರೆದ ಭಾಗವಾಗಿ ಇವತ್ತು 2ನೇ ದಿನದ ಸಂತೆಯನ್ನು ಮಾಡ್ತಾ ಇದ್ವಿ. ತುಂಬ ಒಳ್ಳೆಯ ರೆಸ್ಪಾನ್ಸ್ ಇದೆ. ಇಲ್ಲಿ ಮಾವಿನಣ್ಣಿಗೆ ಹೆಚ್ಚು ಬೇಡಿಕೆ ಇದೆ. ಈಗ ಮಲ್ಲಿಕಾ ಅಂದರೆ ನಾವು ಜುಲೈ ತಿಂಗಳಲ್ಲಿರೋದ್ರಿಂದ ಮಲ್ಲಿಕಾ ನಮಗೆ ಕೊನೆಯ ಹಂತದ ಹಣ್ಣಾಗಿರೋದ್ರಿಂದ ಮಲ್ಲಿಕಾ ಹಣ್ಣಿಗೆ ಹೆಚ್ಚು ಬೆಲೆ ಇದೆ. ನಕ್ಷತ್ರದ ಹಣ್ಣಿಗಿದೆ, ಸೀತಾಫಲಕ್ಕಿದೆ, ಕರವಂದ ಹಣ್ಣಿಗೆ ನಾವು ಉಪ್ಪಿನಕಾಯಿ ಮಾಡಲಿ ತಿನ್ನಲಿಕ್ಕೆ ಕರವಂದ ಹಣ್ಣಿಗೆ ಆಲ್ಮೋಸ್ಟ್ ಎಲ್ಲ ಹಣ್ಣುಗಳಿಗೂ ಕೂಡ ಸಾಕಷ್ಟು ಬೇಡಿಕೆ ಬರ್ತಾ ಇದೆ. ಕೇಳ್ತಾ ಇದ್ದಾರೆ ನಂಗೆ ನಾಳೆ ಕೊಡಿ, ನಾಡಿದ್ದು ಕೊಡಿ ಅಂತಲೂ ಕೇಳ್ತಾ ಇರೋದೆ. ಅವ್ರ ಫೋನ್ ನಂಬರ್ ತೊಗೋತಾ ಇದ್ದೀವಿ, ಮಾತಾಡ್ತಾ ಇದ್ದೀವಿ. ಯಾರ್ಯಾರು ಇದ್ದೀರಿ, ಎಷ್ಟು ಜನ ಇದ್ದೀರ? ಇದ್ದಾರೆ ಮತ್ತು ನಮ್ಮ ಸಿದ್ದರಾಜ್ ಅವರು, 3 ಜನ ಇದ್ದೀವಿ. ನಾವು ಸಂಜೆ ಮೇಲೆ ಮಾತಾಡೋಣ.